ಹೋಗು ಹೋಗು. ನೀರಲ್ಲಿ ಆಡ್ಲಿಕ್ಕುಂಟ ಮಹಾನಿಗೆ ನೋಡಿ, ಈಗ ಚರ್ಮೂರು ತಿನ್ಲಿಕ್ಕೆ ಹೊರಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇಲ್ಲಿಯ ಜಾತ್ರಾ ಮಹೋತ್ಸವವು 23ರಿಂದ 27ರ ತನಕ ನಡೆಯಿತು. ಹಾಗೆ ಇವತ್ತು ಜಾತ್ರೆ ಮುಗಿಯಿತು. ಇವತ್ತು ನಾವು ಬಂದು ನಾವು ಇವಾಗ ಸೋಮೇಶ್ವರ ದೇವಸ್ಥಾನದ ಒಂದು ದ್ವಾರದ ಹತ್ರ ಬರ್ತಿದ್ದೇವೆ. ನೋಡಿ, ಇದು ಸೋಮೇಶ್ವರ ಜಾತ್ರೆಗೆ ಅಂತ ಹಾಕಿದಂಥ ದ್ವಾರ ಇದು. ನಾವು ಅಲ್ಲಿ ಬರ್ತಿರುವ ರೈಲಿದ್ದು ಗೇಟ್ ಆಗಿ ಹಾಕಿದ್ರು. ನೋಡಿ, ನಾವು ಸ್ವಲ್ಪ ಹೊತ್ತು ಕಾಯಬೇಕಾಯಿತು. ಸ್ವಲ್ಪ ಹೊತ್ತಿನ ನಂತರ ಗೇಟನ್ನು ತೆಗೆದರು. ನೋಡಿ, ಅಲ್ಲಿ ಗೇಟ್ ತೆಗೆಯೋದು ಕಾಣ್ತಾ ಉಂಟು. ಅಲ್ಲಿಂದ ನಂತರ ನಾವು ಮುಂದೆ ಹೋದೆ. ನೋಡಿ, ಇದು ಸೋಮೇಶ್ವರದ್ದು ಮಹಾದ್ವಾರ. ಇದರ ಒಳಗಡೆಯಿಂದಾಗಿ ಹೋದೆ. ನೋಡಿ, ಇಲ್ಲೆಲ್ಲ ಎಷ್ಟು ಸುಂದರವಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇದು ಜಾತ್ರೆಗಿಂತ ಮಾಡಿದ್ದು. ಜಾತ್ರೆ ಮುಗಿದಾಗಿದೆ. ನಾವು ಹೋಗುವಾಗ ಜಾತ್ರೆಯ ಮರುದಿನ ನಾವು ಹೋದದ್ದು ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ತನಕ ಡೆಕೋರೇಷನ್ ಮಾಡಿದ್ದಾರೆ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗುದು. ನೋಡಿ, ಇದು ದೇವಸ್ಥಾನದ ಮುಂದಿನ ಭಾಗ. ನಾವು ಇಲ್ಲಿಂದ ಈಗ ಮೇಲೆ ಎತ್ತಿಕೊಂಡು ದೇವಸ್ಥಾನಕ್ಕೆ ಹೋಗುದು. ನಾವು ಜಾತ್ರೆ ಮುಗಿದ ನಂತರ ದೇವಸ್ಥಾನಕ್ಕೆ ಬಂದದ್ದು. ಅವಾಗ ಜನ ಯಾರು ಇಲ್ಲ, ಎಲ್ಲ ಜಾತ್ರೆಗೆ ಬಂದು ಹೋಗಿದ್ದಾರೆ. ಡೆಕೋರೇಷನ್ ಎಲ್ಲ ಆಗಿನ ಉಂಟು, ತೆಗಿಲಿಲ್ಲ, ತೆಗಿಬೇಕಷ್ಟೇ ಕಾಣಬೇಕು. ನೋಡಿ, ನಾವು ದೇವಸ್ಥಾನದ ಮೇಲುಗಡೆ ಈಗ ಬಂದೆವು. ನೋಡಿ, ಇದು ದೇವಸ್ಥಾನದ ಒಳಗಡೆ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೇವೆ. ನೋಡಿ, ಇದು ದೇವಸ್ಥಾನದ ವಸಂತ ಮಂಟಪ. ನೋಡಿ, ಇದು ಜಾತ್ರೆ ಟೈಮಲ್ಲಿ ಪಳ್ಳಂಕಿ, ಇಲ್ಲೆಲ್ಲ ದೇವರು ಹೋಗ್ಲಿಕ್ಕಿತ್ತು. ಇದೆಲ್ಲ ತೆಗೆದು ಇಲ್ಲಿಟ್ಟಿದ್ದಾರೆ. ಇವಾಗ ಡೆಕೋರೇಷನ್, ಹೂವಿನ ಡೆಕೋರೇಷನ್ ಆಗಿನೇ ಉಂಟು. ನಾವೀಗ ದೇವಸ್ಥಾನದ ಹೊರಗಡೆ ಬಂದಿದ್ದೀವಿ. ನೋಡಿ, ಇದೊಂದು ಗಣಪತಿಯ ಗುಡಿ. ಇಲ್ಲಿ ಒಂದು ಸಣ್ಣದಾಗಿ ದೇವರ ಬಳಿಯ ಗೋಪಾಲಕೃಷ್ಣ ದೇವಸ್ಥಾನ, ಎರಡು ಸಣ್ಣ ಗುಡಿಗಳು. ನಮಸ್ಕಾರ ವೀಕ್ಷಕರೇ, ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಇಲ್ಲಿಯ ಜಾತ್ರಾ ಮಹೋತ್ಸವವು 23ರಿಂದ 27ರ ತನಕ ನಡೆಯಿತು. ಹಾಗೆ ಇವತ್ತು ಜಾತ್ರೆ ಮುಗಿಯಿತು. ಇವತ್ತು ನಾವು ಬಂದಿದ್ದೇವೆ. ನಿಜವಾಗಿ ನಾವು ನಿನ್ನೆ ಬರಬೇಕು ಅಂತಿದ್ದೆವು. ನಿನ್ನೆ ಯಾಕಂದರೆ ಬರಲಿಕ್ಕೆ ಆಗಲಿಲ್ಲ, ನಮ್ಮ ಗಾಡಿ ಒಂದು ಕೈ ಕೊಟ್ಟಿತ್ತು. ಹಾಗಾಗಿ ಇವತ್ತು ಬಂದದ್ದು, ಯಾಕಂದರೆ ಬರಲೇಬೇಕು ಅಂತಿತ್ತು. ಹಾಗೆ ಇವತ್ತು ಬಂದಿದ್ದೇವೆ.
ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದಾಯಿತು. ಇನ್ನು ನಾವು ಹೊರಗೆ ಬಂದು ಒಂದು ಬೀಚ್ ಕಡೆಗೆಲ್ಲ ಹೋಗಿ ಬೀಚ್ ಎಲ್ಲ ನೋಡಿಕೊಂಡು ಇನ್ನು ಹೋಗು ಅಂತೇಳಿ. ಇಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ, ಯಾಕಂದ್ರೆ ಒಂದು ದೇವರ ದರ್ಶನವನ್ನು ಪಡೆದ ಹಾಗೆ ಆಗ್ತದೆ, ಅದೇ ರೀತಿ ಬೀಚ್ಗೆ ಕೂಡ ಹೋದ ಹಾಗೆ ಆಗ್ತದೆ. ಸಂಡೆ ಅಂತೂ ಫುಲ್ ಜನ ಬರ್ತಾ ಇರ್ತಾರೆ, ನಿನ್ನಂತೂ ಬಹಳಷ್ಟು ಜನ ಸೇರಿದ್ರು. ಓಕೆ ವೀಕ್ಷಕರೇ, ನಾವೀಗ ಬೀಚ್ ಕಡೆ ನೋಡ್ಕೊಂಡು ನೋಡಿ. ನಾವೀಗ ಬೀಚ್ ಕಡೆ ಬಂದೆವು. ನೋಡಿ, ಜಾತ್ರೆ ಸಮಯದಲ್ಲಿ ರಥೋತ್ಸವ ಇದೇ ಜಾಗದಲ್ಲಿ ಆಗೋದು. ನೋಡಿ, ಮೊನ್ನೆ ರಥೋತ್ಸವ ಆಗಿದೆ, ಈಗ ರಥ ಇಲ್ಲಿ ಉಂಟು. ನೋಡಿ, ಕಾಣ್ತಿರೋದು ಇದು ಸೋಮೇಶ್ವರ ರಥ. ನೋಡಿ, ಹೀಗೆ ಕಾಣ್ತಾ ಉಂಟು ನೋಡಿ ರಥ. ನೋಡಿ, ಸುಂದರವಾದಂತಹ ಸೋಮನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಬೀಚ್. ನಾವು ಇವಾಗ ಸೋಮೇಶ್ವರ ಬೀಚ್ ಹತ್ರ ಬಂದು ಮುಟ್ಟಿದ್ದೆವು. ನೋಡಿ, ಇದು ಸೋಮೇಶ್ವರ ಬೀಚ್. ನೋಡಿ, ಇದು ರುದ್ರಪಾದೆ ಅಂತ ಹೇಳಿ ಮಹಾನ್. ಹಾಯ್ ನೋಡಿ, ನೋಡಿ ಅಲ್ಲಿ ಕಾಣ್ತಾ ಉಂಟು, ಅದುವೇ ಸೋಮೇಶ್ವರ ರಥ. ನೋಡಿ, ಸೂರ್ಯ ಮುಳುಗ್ಲಿಕ್ಕೆ ರೆಡಿಯಾಗಿದೆ, ಸ್ವಲ್ಪ ಕಾಣ್ತಾ ಉಂಟು. ಬಹಳಷ್ಟು ಜನ ಬೀಚಿಯಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲದ್ರೆ ಇವತ್ತಿನ ದಿನ ನಿನ್ನೆ ಜಾತ್ರೆ ಆಗಿ ಎಲ್ಲ ರಜೆ ಮಾಡಿದ್ದಾರೆ, ಇವತ್ತು ಯಾರು ಬೀಚಿಗೆ ಬರೋರಿಲ್ಲ. ನೀರಲ್ಲಿ ಆಡ್ಲಿಕ್ಕುಂಟ ಮಹಾನಿಗೆ? ಇದು ಸ್ವಲ್ಪ ಹೊಯ್ಗೆಲ್ಲ ಆಚೆ ಹೋಗಿದೆ ಅಂತಲ್ಲ, ಇಲ್ಲದಿಷ್ಟು ಗುಂಡಿ ಇರಲಿಲ್ಲ. ನಾನು ನೀರಲ್ಲಿ ಆಟ ಆಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಅಬ್ಬಾ, ನೀನು ನೀರು ಮುಟ್ಟೋಗ ಆಗ್ತದೆ ಇಲ್ಲಿ. ಇವನು ಇಲ್ಲಿ ಬಹಳಷ್ಟು ಜೋರು ಗಾಳಿ ಕೂಡ ಉಂಟು. ಏನ, ಇವತ್ತು ಮಳೆ ಬರುವ ಸಾಧ್ಯತೆ ಹೆಚ್ಚಿನಾಗಿ ಕಾಣ್ತಾ ಉಂಟು. ಮೋಡ ಆವರಿಸಿದೆ ನೋಡಿ, ಇಲ್ಲಿ ಎಲ್ಲ ಮಳೆದು ಮೋಡ ಕಾಣ್ತಾ ಉಂಟು. ನೀರು ಕೂಡ ಗಾಳಿ ಕೂಡ ಬಹಳಷ್ಟು ತಂಪಾಗಿ ಬರ್ತಾ ಉಂಟು. ನಾವಿನ್ನು ಇಲ್ಲಿಂದ ಹೊರಡೋದು. ಇನ್ನೊಂದು ಇವನಿಗೆ ಒಂದು ಚರ್ಮುರಿ ಬೇಕಂತೆ, ಹಾಗೆ ಚರ್ಮುರಿ ಎಲ್ಲ ತಿಂದುಕೊಂಡು ನಾವು ಹೊರಡೋದು. ಇದು ಚರ್ಮುರಿ ಮಹಾನಿಗೆಲ್ಲ, ಮಹಾನಿದ ಅಮ್ಮನಿಗೆ. ಮೂರು ಬೇಡ, ಎರಡು ಸಾಕು, ಮತ್ತದು ವೇಸ್ಟ್ ಆಗ್ತದೆ. ತಿನ್ನುವಂತದ್ದಂತಲ್ಲಿ ಮತ್ತೆ ಬಿಟ್ರೆ ನೋಡಿ. ಈಗ ಚರ್ಮುರಿ ತಿನ್ಲಿಕ್ಕೆ ಹೊರಟಿದ್ದಾರೆ. ಮೂರು ಚರ್ಮುರಿ ಏಳು ಹೇಗುಂಟು ಮಹಾನ? ಇಲ್ಲ, ಸ್ವಲ್ಪ ತಿನ್ನಿ ಮತ್ತೆ ಹಾಕು. ಈಗ ಇದರಲ್ಲಿ ತೆಗೀಲಿ. ಹೇಗುಂಟು ಮಹಾನ್ ಚರ್ಮುರಿ? ಎಂತ ಚಂದುಂಟಾ? ಒಳ್ಳೆದುಂಟಾ? ಹಾ, ತಿಂತಿಯಲ್ಲ ಎಲ್ಲದು, ಎಲ್ಲ ತಿನ್ಬೇಕು.
ಅದೆಲ್ಲ ತಿರುಗಾಡಿ ಆಯ್ತು, ಇನ್ನು ನಾವು ಮನೆಗೆ ಹೊರಡುದು.